ಯಶವಂತಪುರ ವಿಧಾನಸಭಾ ಕ್ಷೇತ್ರದ ತೇಗರಳಪಾಳ್ಯದ ಶ್ರೀ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಿರಿಯ ಮುಖಂಡ ಕುರ್ಲಪ್ಪ ಗರುಡಪ್ಪ ಗೋಪಾಲ್ ಪ್ಯಾನ್ಸಿ ಕುಮಾರ್ ಅವರ ಅರುಣರಾವ್ ಅವರ ನೇತೃತ್ವದಲ್ಲಿ ಕೂಡ 13ನೇ ವರ್ಷದ ಹನುಮ ಜಯಂತಿ ಹಾಗೂ ಮೆರವಣಿಗೆ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಹನುಮಾನ್ ಜಯಂತಿಯ ಪ್ರಯುಕ್ತ ಬೈಲಾಂಜನೇಯ ಸ್ವಾಮಿಗೆ ಅಭಿಷೇಕ ಪುಷ್ಪಾಲಂಕಾರ ಮತ್ತು ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಮಾಡಿ ನಂತರ ಸ್ವಾಮಿಗೆ ಕಳಸ ಆರಾಧನೆ ತದನಂತರದಲ್ಲಿ ಮಹಾಲಕ್ಷ್ಮಿ ಮತ್ತು ಲಲಿತಾ ಪರಮೇಶ್ವರಿ ಕಳಸ ಸ್ಥಾಪಿಸಿ ಶ್ರೀರಾಮತಾರಕ ಹೋಮ ಮತ್ತು ಅನೇಕ ಹೋಮ ಹವನಗಳನ್ನು ಇದೇ ವೇಳೆ ಮಾಡಲಾಗಿದ್ದು ಅನೇಕ ರೀತಿಯಲ್ಲಿ ವಿಶೇಷವಾಗಿ ಶಾಂತಿ ಹೋಮಗಳನ್ನು ನಡೆಸಲಾಗಿದೆ. ನಂತರ ಪೂರ್ಣಾಹುತಿ ಮಾಡಿ ಮಹಾಮಂಗಳಾರತಿ ಮಾಡಲಾಗಿದ್ದು ಕಾರ್ಯಕ್ರಮದ ಪ್ರಯುಕ್ತ 15,000ಕ್ಕೂ ಹೆಚ್ಚು ಜನರಿಗೆ ಅನ್ನ ಸಂತರ್ಪಣೆಯನ್ನು ಮಾಡಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಬೈಲಾಂಜನೇಯ ಸ್ವಾಮಿಯ ಮೆರವಣಿಗೆಯನ್ನು ಹೂವಿನ ಪಲ್ಲಕ್ಕಿಯಲ್ಲಿ ತಿಗರಳಪಾಳ್ಯ ಬಾಲಾಜಿನಗರ ಆಂಧ್ರಹಳ್ಳಿ ಮತ್ತು ತಿಗರಳಪಾಳ್ಯದ ಪ್ರಮುಖ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗಿದ್ದು ಈ ವೇಳೆ ಮಾತನಾಡಿದ ಹೇರುಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಹಾಗೂ ದೊಡ್ಡ ಬಿದರಿಕಲ್ಲು ವಾರ್ಡಿನ ಕಾಂಗ್ರೆಸ್ ಪ್ರಭಾವಿ ಯುವ ನಾಯಕ ಅಧ್ಯಕ್ಷ ವಿ ನಾಗರಾಜ್ ಸ್ವಾಮಿ ಇಲ್ಲಿ ನೆಲೆಸಿ ಭಕ್ತಾದಿಗಳು ಬೇಡಿದ ವರವನ್ನು ಸ್ವಾಮಿಯು ಈಡೇರಿಸುತ್ತಾನೆ ಎನ್ನುವ ನಂಬಿಕೆಯಿಂದಲೇ ಇಂದಿಗೂ ಸಹಸ್ರಾರು ಭಕ್ತಾದಿಗಳ ದಂಡು ಹರಿದು ಬರುತ್ತಿದೆ. ಇಂತಹ ಕಾರ್ಯಕ್ರಮಗಳಿಂದ ಜನರು ಅನ್ಯೋನ್ಯವಾಗಿ ಒಂದೆಡೆ ಒಟ್ಟಾಗಿ ಸೇರಲು ಸಹಕಾರಿಯಾಗುತ್ತದೆ ಎಂದು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಹಾಗೂ ಪ್ರಭಾವಿ ನಾಯಕ ವಿ ನಾಗರಾಜ್ ಭಕ್ತಾದಿಗಳನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ರಾಷ್ಟ್ರೀಯ ಬಜರಂಗ ದಳದ ರಾಜ್ಯಾಧ್ಯಕ್ಷ ವಿ ಆನಂದ್, ಹಿರಿಯ ಮುಖಂಡ ಗರುಡಪ್ಪ, ವಾಸು, ರವಿಕುಮಾರ್ ಸೇರಿದಂತೆ ಅನೇಕರು ಕೂಡ ಇದೇ ವೇಳೆ ಭಾಗಿಯಾಗಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್, ಐಎನ್ಎ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your